ನಮಸ್ಕಾರ. ನಾನು ಇವತ್ತು ಪಂಚಾಯತ್ ಬಗ್ಗೆ ತಿಳಿಸಕ್ಕೆ ಬಂದಿದ್ದೀನಿ. ಪಂಚಾಯತ್ ರೈತರು ಸುಸ್ಥಿರ ಕೃಷಿಯಲ್ಲಿ ಬಳಸೋದು ಹೇಗೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ಇದು ಪಂಚಗವ್ಯವನ್ನು ಬೆಳೆಗಳಿಗೆ ಏನಕ್ಕೆ ಸಿಂಪಡಣೆ ಮಾಡ್ತಾರೆ ಅಂದರೆ, ಬೆಳೆಗಳು ಬೆಳವಣಿಗೆಗೆ ಮತ್ತು ಹೂ ಕಚ್ಚೋ ಅಂಥ ಟೈಮಲ್ಲಿ ಇದನ್ನು ಸಿಂಪಡಣೆ ಮಾಡಬೇಕು. ಹೂ ಕಚ್ಚುವಂಥ ಟೈಮಲ್ಲಿ ಏನಕ್ಕೆ ಅಂದರೆ, ಇದು ಹೂ ಕಚ್ಚುವಂಥ ಟೈಮಲ್ಲಿ ಉದುರೋಗುವಂತ ಏನು ಇದ್ದರೆ, ಈ ಸಿಂಪಡಣೆ ಮಾಡೋದ್ರಿಂದ ಹೂ ಉದುರೋಗುವಂಥದ್ದು ಏನು ತಡೆಗಟ್ಟಣೆಯಾಗುತ್ತೆ ಮತ್ತು ಬೆಳೆಗಳು ಬೆಳವಣಿಗೆ ಚೆನ್ನಾಗಾಗುತ್ತೆ. ಮತ್ತು ಪಂಚಗವನ್ನು ತಯಾರು ಮಾಡ್ಕೊಳ್ಳೋಕ್ಕೆ ಏನೇನು ವಸ್ತುಗಳು ಬೇಕು ಅಂತ ಹೇಳಿದ್ರೆ, 5 ಲೀಟರ್ ಪಂಚಗವ್ಯಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು, 1/4 kg ಸಗಣಿ, ನಾಟಿ ಹಸಿನ ಗಂಜಲ 3/4 ಲೀಟರ್, ನಂತರ 1/4 ಲೀಟ್ರ್ ನಾಟಿ ಹಸಿನ ಹಾಲು, ನಂತರ ನಾಟಿ ಹಸಿನ ಮೊಸರು 1/4 ಲೀಟರ್, ನಾಟಿ ಹಸಿನ ತುಪ್ಪ 1/4 ಲೀಟರ್, ನಂತರ 3/4 ಲೀಟರ್ ನೀರ, ನಂತರ 3/4 ಲೀಟರ್ ಕಬ್ಬಿನ ಹಾಲು, ನಂತರ ಮಾಗಿದ 3 ಬಾಳೆಹಣ್ಣು, ನಂತರ 1/4 ಲೀಟರ್ ಎಳನೀರು, ನಂತರ 1 kg ಸಗಣಿ ಸ್ಲರಿ. 5 ಲೀಟರ್ ಪಂಚಗವ್ಯವನ್ನು ಹೇಗೆ ತಯಾರು ಮಾಡುವುದು ಎಂದರೆ, ಮೊದಲಿಗೆ ಒಂದು ದಿನದ ಹಿಂದೆಯೇ 1/4 kg ಸಗಣಿಗೆ 1/4 kg ತುಪ್ಪ ಹಾಕಿ ಮಿಶ್ರಣ ಮಾಡಿ ಒಂದು ನೈಟ್ ಇಟ್ಟಿರಬೇಕು. ಮೊದಲಿಗೆ ಅದನ್ನು ಹಾಕಬೇಕು, ನಂತರ 3/4 ಲೀಟ್ರ್ ಸಗಣಿ ಗಂಜಲ ಇದೆ, ಆ ಗಂಜಲನ್ನು ಮತ್ತೆ ಬಕೆಟ್ ಒಳಗಡೆ ಹಾಕಬೇಕು. ಸಗಣಿ ಹಾಕಿದ ನಂತರ ಈಗ ನೀರನ್ನು ಹಾಕಬೇಕು. ನೀರು ಹಾಕಿದ ನಂತರ 1/4 ಲೀಟ್ರ್ ನಾಟಿ ಹಸಿನ ಹಾಲನ್ನು ಹಾಕಬೇಕು. ಹಾಲು ಹಾಕಿದ ನಂತರ 1/4 ಲೀಟ್ರ್ ಮೊಸರನ್ನು ಹಾಕಬೇಕು. ಮೊಸರು ಹಾಕಿದ ನಂತರ 3/4 ಲೀಟರ್ ಕಬ್ಬಿನ ಹಾಲನ್ನು ಹಾಕಬೇಕು. ನಂತರ 3/4 ಲೀಟರ್ ಎಳನೀರನ್ನು ಹಾಕಬೇಕು. ನಂತರ 1 kg ಸಗಣಿ ಸ್ಲರಿಯನ್ನು ಮತ್ತೆ ಹಾಕಬೇಕು. ತುಪ್ಪ ಹಾಕೈತೆ. ಹಾಕಿದ ನಂತರ ಕಳಿತಿರೋ 3 ಬಾಳೆಹಣ್ಣನ್ನು ಹಾಕಬೇಕು. ಮಾಗಿದ ಬಾಳೆಹಣ್ಣು ಕಿವಿ ಚೆನ್ನಾಗಿ ಕಿವಿ ಎಲ್ಲ ಸಾಮಗ್ರಿಗಳನ್ನು ಹಾಕಿದ ನಂತರ ಕೈಯಿಂದ ಚೆನ್ನಾಗಿ ಮಿಶ್ರಣ ಮಾಡಿ ಮಿಶ್ರಣ ಮಾಡಿದ ನಂತರ ಕೋಲಿನಿಂದ 2 ಬದಿಗಳಿಂದ ತಿರುಗಬೇಕು. ಬೆಳಿಗ್ಗೆ ಮತ್ತು ಸಾಯಂಕಾಲ 7 ದಿನವರೆಗೆ ನೆರಳಿನಲ್ಲಿಟ್ಟು 2 ಬದಿಗಳಿಂದ ತಿರುಗಬೇಕು. ಈಗ ನೋಡ್ತಿದ್ರೆ ಪಂಚಗವ್ಯ ರೆಡಿಯಾಗಿದೆ. 7 ದಿನ ನಂತರ ಇದನ್ನು ಚೆನ್ನಾಗಿ ಸೋಸಿಕೊಂಡು 1 ಲೀಟರ್ ನೀರಿಗೆ 30 ml ಎಷ್ಟು ಪಂಚಗವ್ಯವನ್ನು ಹಾಕಿಕೊಂಡು ಮಿಶ್ರಣ ಮಾಡಿಕೊಂಡು ಬೆಳೆಗಳಿಗೆ ಸಿಂಪಡಣೆ ಮಾಡಬಹುದು. ಮತ್ತು ಇದನ್ನು ನೀರಿನ ಮೂಲಕವೂ ಹಾಯಿಸಬಹುದು. 20 ಲೀಟರ್ ಪಂಚಗವ್ಯಕ್ಕೆ 1 ಎಕರೆಗೆ ಹಾಯಿಸಬಹುದು. ರೆಡಿಯಾದ ಪಂಚಗವ್ಯವನ್ನು ಬಳಸುವ ವಿಧಾನ ಹೇಗೆ ಎಂದರೆ, 1 ಲೀಟರ್ ನೀರಿಗೆ 30 ml ಪಂಚಗವ್ಯವನ್ನು ಮಿಶ್ರಣ ಮಾಡಿ ಬೆಳೆಗಳಿಗೆ ಸಿಂಪಡಣೆ ಮಾಡಬಹುದು.
ಮತ್ತು ನೀರಿನ ಮೂಲಕವೂ ಪಂಚಗವ್ಯವನ್ನು ಹಾಯಿಸಬಹುದು. 20 ಲೀಟರ್ ಪಂಚಗವ್ಯವನ್ನು ಒಂದು ಎಕರೆಗೆ ಸಿಂಪಡಣೆ ನೀರಿನ ಮುಖಾಂತರ ಬಿಡಬಹುದು. ನಂತರ ಇದು ಮುನ್ನೆಚ್ಚರಿಕೆ ಕ್ರಮವಾಗಿ ಅಂದರೆ ಇದನ್ನು ನೆಳ್ಳಲ್ಲಿ ಇಟ್ಟುಕೊಂಡು 7 ದಿನ ಬೆಳಗ್ಗೆ ಮತ್ತು ಸಾಯಂಕಾಲ ದೊಣ್ಣೆಯಿಂದ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಬದಿಗಳಿಂದ ತಿರುಗಿಸಬೇಕು. ಈ ಪಂಚಗವ್ಯವನ್ನು 6 ತಿಂಗಳವರೆಗೂ ಬಳಕೆ ಮಾಡಿಕೊಳ್ಳಬಹುದು. ಮತ್ತು ಇದನ್ನು 10-15 ದಿನ ಅಂತರದಲ್ಲಿ ಸಿಂಪಡಣೆ ಮಾಡಬಹುದು. ಮತ್ತು ಇದನ್ನು ನೆರಳಲ್ಲಿಟ್ಟು ಬಟ್ಟೆಯನ್ನು ಕ್ರಿಮಿಕೀಟ ಬೀಳದಂತೆ ಬಟ್ಟೆಯಲ್ಲಿ ಮುಚ್ಚಬೇಕು. Thank you.